ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಪರಿಸರವಾದಿಗಳು ಯುವ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಬಿ ಗುಣರಂಜನ್ ಶೆಟ್ಟಿರವರ ಮಾರ್ಗದರ್ಶನದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಮತ್ತು ಐಕೇರ್ ಬ್ರಿಗೇಡ್ ಸಂಸ್ಥೆಯ ವತಿಯಿಂದ ದಿನಾಂಕ 8/7/2022 ರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿಯ ಗೊಲ್ಲಹಳ್ಳಿ ಹತ್ತಿರವಿರುವ ಎಸ್ಎಸ್ ಘಾಟಿ ರಾಜ್ಯ ಮೀಸಲು ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಸುಮಾರು 1500 ಗಿಡಗಳನ್ನು ನೆಡುವ ಮುಖಾಂತರ ವನಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಜಯ ಕರ್ನಾಟಕ ಜನಪರ ವೇದಿಕೆ ಮತ್ತು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ವನಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ವನಮಹೋತ್ಸವ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇರೋದಲ್ಲ, ಕಳೆದ 70 ವರ್ಷಗಳಿಂದ वन महोत्सव कार्यक्रम कर्नाटक सरकार 1950 कार्यक्रम माता बंद हूं हलवु वर्ष साकु संघटने वन महोत्सव कार्यक्रम पागु अरण्य इलाखे जो ಮರಗಳನ್ನು ಸಸಿಗಳನ್ನು ನೆಡುವಂತ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದೆ. ವನಮಹೋತ್ಸವವನ್ನು ದೊಡ್ಡಬಳ್ಳಾಪುರ ರೇಂಜ್ ಅಧಿಕಾರಿಗಳ ಜೊತೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ಈ ದೊಡ್ಡಬಳ್ಳಾಪುರದಲ್ಲಿ ಶ್ರೀತ ಚಂದ್ರಶೇಖರ್ ಅವರು ಮತ್ತೆ ಅರಳಪ್ಪನವರು ಏನಿದ್ದಾರೆ ಇವರ ಜೊತೆಯಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಮತ್ತು ಐಕೇರ್ ಬ್ರಿಗೇಡ್ ನಿಮ್ಮೆಲ್ಲರ ಜೊತೆಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇರೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಆದರಿಸಿ ಅಭಿನಂದಿಸಿ ಗೌರವಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡು ನಮ್ಮ ಸರ್ವಿಸು ನಾವು ಸಸಿಗಳನ್ನು ನೆಡೋದು ರಕ್ಷಣೆ ಮಾಡೋದು ಅರಣ್ಯ ರಕ್ಷಣೆ ಇದೆಲ್ಲ ಮಾಡ್ತಾ ಇರ್ತೀವಿ. ಇದನ್ನು ನಮ್ಮದು ಸರ್ವಿಸ್ ಇದು. ಇವತ್ತು ಈ ಸಂಘಟನೆ ಪರವಾಗಿ ಇಲ್ಲಿ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ. ಸೇವೆ ಅಂದರೆ ಈಗ ಸಸಿ ನೆಡೋದು ಒಂದು ಸೇವೆ, ಅವ್ರದ್ದು ಏನು ಸರ್ವಿಸ್ ಅಲ್ಲ ಅಂದರೆ ಕರ್ತವ್ಯ ಅಲ್ಲ, ಆದರೆ ಅದೊಂದು ಸೇವೆ ಅಂತ ಮಾಡಲಿಕ್ಕೆ ಬಂದಿದ್ದಾರೆ. ಜೊತೆಗೆ ನಿಮ್ಮನಿಗೆಲ್ಲ ಸ್ಟೂಡೆಂಟ್ಸ್ಗೆ ಮತ್ತು ಇತರ ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಈ ಅರಣ್ಯದ ಒಂದು ಮಹತ್ವ ಶಾಲೆಗಳಲ್ಲಿ ತಿಳ್ಕೊಂಡು ಬಂದಿರ್ತೀರಿ ಓದಿರ್ತೀರಿ. ಇವತ್ತು ಅರಣ್ಯಗಳು ಕಡಿಮೆ ಆಗ್ತಾಯಿದೆ, ಅದನ್ನು ಉಳಿಸೋದಕ್ಕೆ ನಮ್ಮೆಲ್ಲರ ಜೊತೆ ಕೈ ಜೋಡಿಸಿ ನಮ್ಮ ಅರಣ್ಯ ಇಲಾಖೆ ಜೊತೆ ಸಹಕಾರ ಕೊಟ್ಟರೆ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ. ಮತ್ತು ಇದರಿಂದ ಅರಣ್ಯ ಕೂಡ ಉಳಿತದೆ ಮತ್ತು ಸಸಿ ನೆಡೋದ್ರಿಂದ ಜಾಸ್ತಿ ಅರಣ್ಯ ಪ್ರದೇಶ ಜಾಸ್ತಿ ಆಗ್ತದೆ ಅಂತ ಹೇಳಿ ಹೇಳ್ತಾ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಈ ದಿನ ಅರಣ್ಯ ಇಲಾಖೆಯವರ ಜೊತೆಗೂಡಿ ಜಯ ಕರ್ನಾಟಕ ಜನಪರ ವೇದಿಕೆ ಹಾಗೂ ಐಕೇರ್ ಬ್ರಿಗೇಡ್ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮನ ಎಸ್ ಎಸ್ ಘಾಟಿ ಅರಣ್ಯ ಇಲಾಖೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ.
जय कर्नाटक जनपर वेदिक युव संस्थापक अध्यक्ष बी गुणरंजन शेट्टीरवर नेतृत्व संघटने मोदलिंदलू कूड़ा अण्ण गुणरंजन शेट्टीवर परिसरद काळजी इट्कोंडु ಅವರು ಮಾಡುತ್ತಾನೆ ಬರ್ತಿದ್ದಾರೆ ಸುಮಾರು ಕೆಲಸಗಳನ್ನು ಈ ಹಿಂದೆ ಜೈ ಕರ್ನಾಟಕ ಜನಪರ ವೇದಿಕೆಯಿಂದ ಕೆರೆಗಳನ್ನು ದತ್ತುಕ್ ತಗೊಂಡು ಅಭಿವೃದ್ಧಿ ಪಡಿಸುವಂತದ್ದು ಆನೇಕಲ್ ಭಾಗದಲ್ಲಿ ಕೂಡ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಾಗ ಗುಂಡುತೋಪು ಗೋಮಾಳ ಮತ್ತು ಬಫರ್ ಝೋನ್ಗಳನ್ನು ಕೆರೆ ಅಂಗಳದಲ್ಲಿ ಗಿಡ ನೆಡುವಂತ ಕಾರ್ಯಕ್ರಮ ಮಾಡುತ್ತಾ ಇದ್ವಿ ಈಗ ವನಮಹೋತ್ಸವ ಸರ್ಕಾರದ 1ನೇ ತಾರೀಕಿನಿಂದ 8ನೇ ತಾರೀಕವರೆಗೂ ಏನು ಸರ್ಕಾರದ ಒಂದು ಆದೇಶ ಇತ್ತು ವನಮಹೋತ್ಸವ ಮಾಡಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ಅರಣ್ಯ ಅಧಿಕಾರಿಗಳ ಜೊತೆ ಸೇರಿ ನಾವು ಕೂಡ ಸರ್ಕಾರಕ್ಕೆ ಏನಾದರೂ ಒಂದು ಕೊಡುಗೆ ನಮ್ಮ ಕಡೆಯಿಂದ ಕೊಡಬೇಕು ಅಂತ ಹೇಳಿ ನಮ್ಮ ಗುಣರಂಜನ್ ಶೆಟ್ಟಿರವರು ಆದೇಶ ಮಾಡಿದ ನಿಟ್ಟಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನು ಜೊತೆಗೂಡಿಸಿಕೊಂಡು ಏನು ಇವತ್ತು ದೊಡ್ಡಬಳ್ಳಾಪುರ ಭಾಗದಲ್ಲಿ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀರಿ ಸುಮಾರು 1,500 ಗಿಡನ ಇವತ್ತು ಅರಣ್ಯ ಇಲಾಖೆಯಲ್ಲಿ ನಾವು ನೆಡತಾ ಇದ್ದೀವಿ ಜೈ ಕರ್ನಾಟಕ ಜನಪರ ವೇದಿಕೆ ಹೈಕೇರ್ನ ಎಲ್ಲ ಪದಾಧಿಕಾರಿಗಳು ಇವತ್ತು ಎಸ್ಎಸ್ ಘಾಟಿ ಈ ಒಂದು ಅರಣ್ಯ ಮೀಸಲು ಪ್ರದೇಶದಲ್ಲಿ 1000 ಗಿಡಗಳನ್ನು ಆಗಲೇ ನೆಟ್ಟಿದ್ದೀವಿ ಇನ್ನೂ ಒಂದು 500 ಗಿಡಗಳನ್ನು ನೆಡ್ತೀವಿ ಇಲ್ಲಿ ನೆಟ್ಟಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರಬಹುದು ಪರಿಸರದಲ್ಲಿ ಹಲವಾರು ಬದಲಾವಣೆಗಳು ನಡೆಯತಾ ಇದೆ ಆಮ್ಲಜನಕದ ತೊಂದರೆ ಆಗಬಹುದು ಈ ರೀತಿ ಎಲ್ಲ ತೊಂದರೆಗಳಿದೆ ಗಿಡ ನೆಡುವ ಮುಖಾಂತರ ಅದರ ಮುಖಾಂತರ ಪರಿಸರಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಸತತವಾಗಿ ನಾವು ಹಮ್ಮಿಕೊಂಡಿದ್ದೀವಿ ನೆನ್ನೆಲ್ಲ ಮೊನ್ನೆ ಏನು ಮಂಡೂರು ಮತ್ತು ಜ್ಯೋತಿಪುರ ಅರಣ್ಯ ಇಲಾಖೆಯಲ್ಲಿ ಅಲ್ಲಿ ಸಹ ಗಿಡಗಳನ್ನು ನೆಟ್ರಿ ಈ ಭಾಗದಲ್ಲಿ ಅರಣ್ಯ ವಲಯ ಅಧಿಕಾರಿಗಳು ಅವರು ಸಹ ನಮಗೆ ಜೊತೆಗೂಡಿ ಅವರ ಮುಖಾಂತರ ಗಿಡಗಳನ್ನು ಯಾವ ರೀತಿ ನೆಡಬೇಕು ಅಂತ ಹೇಳಿ ಅವರು ಸಹ ಭಾಗಿಯಾಗಿ ಅವರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಸೊ ವಿದ್ಯಾರ್ಥಿಗಳನ್ನು ಈ ಥರದ ಒಂದು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಸ್ಕೊಳ್ಳಿಸಬೇಕಾಗಿರುವಂಥದ್ದು ನಮ್ಮ ಧರ್ಮ ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ನಮ್ಮ ಕಾಲೇಜು ಹೇಳಿ ಕೇಳಿ ಗ್ರಾಮಾಂತರ ಕಾಲೇಜು ನಮ್ಮ ವಿದ್ಯಾರ್ಥಿಗಳಿಗೆ ಅವರವರ ಊರುಗಳಲ್ಲಿ ಈ ಥರದ ಒಂದು ಅವೇರ್ನೆಸ್ ಕೂಡ ಇದರಿಂದ ಸೃಷ್ಟಿಯಾಗುತ್ತೆ ಇವತ್ತಿನ ಒಂದು ಪಲ್ಯೂಷನ್ ಅಂತ ಏನು ಕರಿತೀವಲ್ಲ ಒಂದು ನೀರಾಗಲಿ ಗಾಳಿ ಆಗಲಿ ಅಥವಾ ಆಹಾರ ಆಗಲಿ ಎಲ್ಲೆಲ್ಲಿಗೂ ನೋಡಿದ್ರೂ ಕೂಡ ನಾವು ಈ ಒಂದು ಮಾಲಿನ್ಯತೆಯನ್ನು ನೋಡ್ತಾ ಇದ್ದೀವಿ ನಾವೀಗ ಪ್ರಯತ್ನಪಟ್ಟು ಒಂದು ನಮ್ಮ ಒಂದು ಪರಿಸರವನ್ನು ಒಂದು ನೀಟಾಗಿ ಇಟ್ಕೊಳ್ಳಿಲ್ಲ ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ಅಂತಂದರೆ ಮುಂದಿನ ಜನರೇಷನ್ಗೆ ಅದು ತುಂಬ ಸಮಸ್ಯೆಗಳನ್ನೇ ಸೃಷ್ಟಿ ಮಾಡುತ್ತೆ ಇವತ್ತಿನ ಸಾಕಷ್ಟು ರೋಗಗಳಿಗೆ ಈ ಥರದ ಒಂದು ಇನ್ಪೂರ್ ಗಾಳಿ ಏನು ಕಲುಷಿತವಾದಂಥ ಗಾಳಿನೂ ಕೂಡ ಕಾರಣ ಆಗಿದೆ ಸೊ ಹಾಗಾಗಿ ನಮ್ಮ ಕೊಡುಗೆ ತುಂಬ ಸಂತೋಷ ಆಗುತ್ತೆ ತುಂಬ ಒಳ್ಳೆಯ ಕೆಲಸ ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾನು ಆ ನಮ್ಮ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ ಸೊ ಜಯ ಕರ್ನಾಟಕ ಜನಪರ ವೇದಿಕೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಭಿನಂದನೆಗಳನ್ನು ತಿಳಿಸ್ತೇನೆ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಎಷ್ಟು ಮುದ್ದಾಗಿ ಬೆಳೆಸ್ತಾರಲ್ವಾ ನಮ್ಮನ್ನ ಭೂಮಿಗೆ ತಂದುಬಿಟ್ಟು ನಮ್ಮ ಸುಮ್ಮನೆ ಬಿಟ್ಬಿಡ್ತಾರ ನಮ್ಮನ್ನ ಪಾಲನೆ ಮಾಡ್ತಾರಲ್ವಾ ನಾವು ಹಾಕುವಂತ ಗಿಡಗಳು ಅಷ್ಟೇನೆ ನಾವು ಪಾಲನೆ ಮಾಡಬೇಕು ನಾವು ಗಿಡಗಳನ್ನ ಎಲ್ಲಿ ನೆಡ್ತೀವಿ ಆ ಗಿಡಗಳನ್ನ ಸಂರಕ್ಷಣೆ ಮಾಡೋದನ್ನ ಮೊದಲು ನಾವು ಕಲಿಬೇಕು ನಾವು ಒಬ್ಬೊಬ್ರು ಎರಡೆರಡು ಗಿಡಗಳನ್ನ ಸಂರಕ್ಷಣೆ ಮಾಡಿದ್ರು ಇಲ್ಲಿ ಎಷ್ಟು ಜನ ಇದ್ದೀವಿ ಅಂತ ಒಂದ್ಸಲ ಯೋಚನೆ ಮಾಡ್ತೀರಾ 150 ಜನ ಇದ್ರು ಅಂತ ಹೇಳಿದ್ರೆ 300 ಗಿಡಗಳನ್ನ ನಾವು ಸಂರಕ್ಷಣೆ ಮಾಡಬಹುದು ಹೆಸರು ಲಾವಣ್ಯ ಅಂತ ನಾನು ಪ್ರಥಮ ದರ್ಜೆ ಕಾಲೇಜ್ ದೊಡ್ಡಬಳ್ಳಾಪುರ ಕಾಲೇಜಿಂದ ಬಂದಿದ್ದೀನಿ ಈ ಗಿಡವನ್ನು ನೆಡಲು ನಮಗೆ ಜಾಸ್ತಿ ಆಸಕ್ತಿ ಇದ್ರೂ ನಮಗೆಲ್ಲೂ ಈ ಇದು ಸಹಾಯ ಮಾಡಲು ನಮಗೆ ಅವಕಾಶ ಸಿಗತಿರಲಿಲ್ಲ ಆದರೆ ಈ ದಿನ ಈ ಸಂಸ್ಥೆಯವರು ಕರ್ಕೊಬಂದಿದ್ದಾರೆ ಗಿಡ ನೆಡಲು ನಮಗೆ ಈ ಗಿಡ ನೆಡಲು ತುಂಬ ಖುಷಿಯಾಗುತ್ತದೆ ಈ ಸಂಸ್ಥೆಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ತುಂಬ ಖುಷಿಯಾಯಿತು ಇಲ್ಲಿ ಗಿಡ ನೆಡೋ ಪ್ರೋಗ್ರಾಮ್ ಇರೋದ್ರಿಂದ ನೀವು ಬನ್ನಿ ಮೇಡಮ್ ಅಂತ ಕರೆದಿರೋದಕ್ಕೋಸ್ಕರ ನಾವು ಬಂದ್ವಿ ನಾವು ಒಂದೆರಡು ಗಿಡ ನೆಟ್ಟಿದ್ದೀವಿ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಇದೇ ಥರನೇ ಎಲ್ಲ ಜನತೆನೂ ವನ ಮಹೋತ್ಸವಕ್ಕೆ ಸಪೋರ್ಟ್ ನೀಡಿ ಇವತ್ತೇ ಅಂತಲ್ಲ ಪ್ರತಿ ದಿನ ಯಾವತ್ತೋ ಒಂದಿನ ಮಾಡಿ ನಿಲ್ಲಿಸ್ತೀವಿ ಅಂತಂತಲ್ಲ ಪ್ರತಿ ದಿನವೂ ನಿಮಗೆ ಎಲ್ಲಾದರೂ ಆಗಲಿ ಒಂದು ಚಿಕ್ಕ ಗಿಡ ಆಗಲಿ ದೊಡ್ಡ ಗಿಡ ಆಗಲಿ ನಿಮ್ಮ ಮನೆ ಪರಿಸರದಲ್ಲಾಗಲಿ ಎಲ್ಲಿದ್ರೆ ಅಲ್ಲಿ ನೀವು ಒಂದು ಗಿಡ ನೆಟ್ಟು ಅದನ್ನು ಸಂರಕ್ಷಣೆ ಮಾಡೋದ್ರಿಂದ
ಪರಿಸರ ರಕ್ಷಣೆ ಆಗುತ್ತೆ. ನನ್ನ ಹೆಸರು ಅಪ್ಪು, ನಾನು ಜಿ ಎಫ್ ಜಿ ಸಿ ದೊಡ್ಡಬಳ್ಳಾಪುರ ಗೌರ್ಮೆಂಟ್ ಕಾಲೇಜಿಂದ ಬಂದಿದ್ದೀನಿ. ಸೊ ಎನ್ ಎಸ್ ಎಸ್ ಘಟಕದ ಒಬ್ಬ ಇಲ್ಲಿ ನಾಯಕನಾಗಿ ನಾನು ಬಂದಿದ್ದೀನಿ. ಸೊ ಜಯ ಕರ್ನಾಟಕ ಜನಪರ ವೇದಿಕೆ ಹಾಗೂ ಐ ಕೇರ್ ಬ್ರಿಗೇಡ್ ವತಿಯಿಂದ ಗುಣರಂಜನ್ ಅವರ ಸರ್ ಅವರ ಶೆಟ್ಟಿ ಅವರ ಸಾರಥ್ಯದಲ್ಲಿ ಸೊ ಇವತ್ತು ನಮ್ಮ ಕಾಲೇಜಲ್ಲಿ ವನ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಕಾಲೇಜು ವತಿಯಿಂದ ಹಲವಾರು ವಿದ್ಯಾರ್ಥಿಗಳು ಸಹ ಬಂದಿದ್ದಾರೆ. ವನ ಮಹೋತ್ಸವ ಅನ್ನೋದು ಬರೀ ವರ್ಷಕ್ಕೆ ಒಂದೇ ದಿನ ಮಾತ್ರ ಸೀಮಿತ ಆಗಬಾರ್ದು, ಪ್ರತಿ ದಿನ ಪ್ರತಿ ಗಂಟೆಗೆ ಪ್ರತಿ ಎಲ್ಲ ದೇಶಗಳಲ್ಲಿ ವನ ಮಹೋತ್ಸವವನ್ನು ಆಚರಿಸಬೇಕು. ಜನರಿಗೆ ಈ ಕ್ರಾಂತಿಕಾರಿ ಬದಲಾವಣೆ ಆಗಬೇಕು. ನಮ್ಮ ಸಮಾಜದಲ್ಲಿ ಯಾವ್ದು ರೀತಿ ಪರಿಸರದ ಬಗ್ಗೆ ಅಲ್ಲಿ ಮಾತ್ರ ಅವೇರ್ನೆಸ್ ಜಾಗೃತಿ ಮೂಡಿಸೋದ್ರ ಮುಖಾಂತರ ಪರಿಸರ ಸಂರಕ್ಷಣೆಯನ್ನು ಹೆಚ್ಚಿನ ಒಂದು ಮಹತ್ವ ನೀಡೋದು ಯಾವುದಾಗ್ತಿದೆ ಅಂತಂದರೆ ಈ ನಮ್ಮ ಸಂಘಟನೆ ಕೈ ಜೋಡಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಉಪವಲಯ ಅರಣ್ಯ ಅಧಿಕಾರಿ ಚಂದ್ರಶೇಖರಯ್ಯ, ಸಿಬ್ಬಂದಿ ಶಿವಪ್ಪ, ಅರಳಪ್ಪ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಶ್ರೀನಿವಾಸಯ್ಯ, ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದ ಜೆ ಶ್ರೀನಿವಾಸ್, ಶೇಬು ರಾಧಾಕೃಷ್ಣ, ಟಿ ಪ್ರಕಾಶ್ ಗೌಡ್ರು, ಪ್ರವೀಣ್ ಕುಮಾರ್, ರವಿಕುಮಾರ್, ರಾಹುಲ್ ಆಚಾರ್ಯ, ನೀಲಕಂಠೇಗೌಡ, ರಾಜೇಶ್, ಹರೀಶ್, ಮೂರ್ತಿ, ಜಗದೀಶ್, ವಿನಯ್, ರಾಜೇಂದ್ರ ಪ್ರಸಾದ್, ನಾಗಲಕ್ಷ್ಮಿ, ಸರೋಜಾ, ಗೀತಾ, ಪ್ರಸಾದ್, ಸ್ಫೂರ್ತಿ, ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ಕ್ಷೇತ್ರ ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳಾ ಪದಾಧಿಕಾರಿಗಳು ಹಾಗೂ ಪರಿಸರ ಪ್ರೇಮಿಗಳು ಇನ್ನು ಇತರರು ಮತ್ತು ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದ ಜೆ ಶ್ರೀನಿವಾಸ್ ಅವರು ಭಾಗಿಯಾಗಿದ್ದರು. ಕರ್ನಾಟಕ ಜನಪರ ವೇದಿಕೆಗೆ, ಜೈ ಕರ್ನಾಟಕ ಜನಪರ ವೇದಿಕೆಗೆ, ಯುವ ಸಂಸ್ಥಾಪಕ ಅಧ್ಯಕ್ಷರಾದ ಬಿ ಗುಣರಂಜನ್ ಶೆಟ್ಟಿರಿ ಅವರಿಗೆ, ಯುವ ಸಂಸ್ಥಾಪಕ ಅಧ್ಯಕ್ಷರಾದ ಬಿ ಗುಣರಂಜನ್ ಶೆಟ್ಟಿರಿ ಅವರಿಗೆ, ಜಯ ಕರ್ನಾಟಕ ಜನಪರ ವೇದಿಕೆಗೆ. ನೋಡೋಣ ವೀಕ್ಷಕರೇ, ಈ ಕಾರ್ಯಕ್ರಮ ಪ್ರಚಾರಕ್ಕಲ್ಲ, ಪ್ರಚೋದನೆಗೋಸ್ಕರ ಅಂತ. ಅಂದರೆ ಇದರಿಂದ ಸಂಘಟನೆಗೆ ಯಾವುದೇ ಪ್ರಚಾರ ಬೇಕಾಗಿಲ್ಲ, ಜನ ಗಿಡ ನೆಡಬೇಕು, ಮರ ಬೆಳೆಸಬೇಕು ಅನ್ನೋ ಒಂದು ಪ್ರಚೋದನೆ ಸಿಗಲಿ ಅನ್ನೋಕ್ಕೋಸ್ಕರ ಜೆ ಕರ್ನಾಟಕ ಜನಪರ ವೇದಿಕೆ ಹಾಗೂ ಐ ಕೇರ್ ಬ್ರಿಗೇಡ್ ಸಹಯೋಗದಲ್ಲಿ ಈ ವನ ಮಹೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರು ಪ್ರಚೋದನೆ ಪಡ್ಕೊಂಡು ತಮ್ಮ ಮನೆಯಲ್ಲಿ ಅಕ್ಕಪಕ್ಕ ಸುತ್ತಮುತ್ತ ಯಾವುದೇ ಗಿಡಗಳನ್ನ ನೆಡುವುದಾಗಿರ್ಬೋದು, ಅದೇ ರೀತಿ ಮರಗಳಿಗೆ ನೀರು ಹಾಕೋದಾಗಿರ್ಬೋದು ಆಗಲಿ ಅಂತ ಹೇಳೋದೇ ಪ್ರಜಾಮಾರ್ಗದ ಉದ್ದೇಶವಾಗಿದೆ. ಕ್ಯಾಮ್ರಾ ಪರ್ಸನ್ ಅಮರೇಶ್ ಜೊತೆ ರಂಜಿತ್ ಶೆಟ್ಟಿ, ಪ್ರಜಾಮಾರ್ಗ ನ್ಯೂಸ್, ದೊಡ್ಡಬಳ್ಳಾಪುರ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.